Hi friends, welcome back to Sandhya Adige. Ivattu navu manele easy agi tasty agi palak paneer hege madodanta nodona banni. Bekagiruva ingredients nan illi palak suppa dodkattalli ardha cut tagondidini. Paneer 200 gram tagondidini. Nan ithara uddudda cut madkondidini. Nimge yav size beko nim ishta bandirithara cut madkoli. Nanu medium size irullina ond tagondidini, chik chik ta cut madkondidini. Ond tomato tagondidini medium size, adannu saha chik chik ta cut madkondidini. Ond 4 menshinkayi, shunti belli paste tagondidini, ond 1/4 chamchana. Garam masala ond 1/2 spoon tagondidini. 1 tablespoon achkarat pudi tagondidini, 1/4 teaspoon ashna pudi tagondidini. Matte illi ond palavele, matte ond 2 piece chakke, ond 2 lavanga, ond 1/2 spoon jeerige tagondidini. 1/2 teaspoon kasturi ಮೆಂತೆ ತಗೊಂಡಿದ್ದೀನಿ ಇದು ಆಕ್ಯುರೇಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ 1/2 ಸ್ಪೂನ್ ತಗೊಂಡಿದ್ದೀನಿ ನಾನು ಇಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ ಅದು ಕಾಯ್ದಿದೆ ಇವಾಗ ಪಾಲಕ್ ಸೊಪ್ಪನ್ನ ಅದಕ್ಕೆ ಹಾಕೋಣ ನಾನು ಇಲ್ಲಿ ಬರೀ ಪಾಲಕ್ ಎಲೆಗಳು ತಗೊಂಡಿದ್ದೀನಿ ದಂಡ ತಗೊಂಡಿಲ್ಲ ಇದನ್ನು ಒಂದು 2 ರಿಂದ 3 ನಿಮಿಷ ಬೇಯಿಸ್ಬಿಟ್ಟು ತೆಗಿಬೇಕು ಬೇಗ ಇಲ್ಲಾಂದ್ರೆ ಅದು ಕಲರ್ ಚೇಂಜ್ ಆಗುತ್ತೆ ಮತ್ತೆ ಟೇಸ್ಟ್ ಎಲ್ಲ ಹಾಳಾಗುತ್ತೆ ಪಾಲಕ್ ಫ್ಲೇವರ್ ಎಲ್ಲ ನೀರೊಳಗೆ ಬಿಡುತ್ತೆ ನೀರೊಳಗೆ ಬೇಯಿಸ್ಕೊಂಡು ಬೇಗ ತಕ್ಕೋಬೇಕು ತುಂಬೋದ್ ಬೇಯಿಸಿದ್ರೆ ಇದರ ಫ್ಲೇವರ್ ಎಲ್ಲ ನೀರೊಳಗೆ ಬಿಡುತ್ತೆ ನಾನು ಪಾಲಕ್ ಜೊತೆ ಉಪ್ಪು ಹಾಕೊಂಡಿಲ್ಲ ಹಂಗೆ ಬೇಗ ಹಾಕಿದ್ದೀನಿ ಒಬ್ಬೊಬ್ಬರು ಇದ್ರ ಜೊತೆನೆ ಉಪ್ಪು ಹಾಕೋತಾರೆ ಮಸಾಲಾ ಜೊತೆನೆ ಹಾಕ್ತೀನಿ ಪಾಲಕ್ ಇವಾಗ ಬರೀ ಪಾಲಕ್ ಮಾತ್ರ ಬೇಯ ಹಾಕಿದ್ದೀನಿ ಒಂದ್ 2-3 ನಿಮಿಷ ಬಿಟ್ಟಿದ್ದೀನಿ ತರ ಕುದಿತಾ ಇದೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡು ಇದನ್ನ ವಾರ್ಮ್ ವಾಟರ್ ಅಲ್ಲಿ ತೆಗೆದಿಟ್ಕೊಳ್ಳೋಣ ಇದು ಬೇಗ ಆರುತ್ತೆ ಮತ್ತೆ ಆಡ್ಸಕ್ಕೆ ಈಸಿ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ವಾರ್ಮ್ ವಾಟ್ರಲ್ಲಿ ಹಾಕೊಂಡಿದ್ದೀನಿ ನಿಮ್ಗೇನಾದ್ರೂ ಟೈಮ್ ಇತ್ತು ಅಂದರೆ ಒಂದು ಪ್ಲೇಟಲ್ಲಿ ಹಾಕೊಂಡು ಬಿಸಿ ಹಾರಿದ್ಮೇಲೆ ರುಬ್ಕೊಳ್ಳಿ ವಾರ್ಮ್ ವಾಟ್ರಲ್ಲಿ ಹಾಕಿಟ್ಟಿದ್ವಲ್ಲ ಅದು ವಾರ್ಮ್ ವಾಟ್ರಲ್ಲಿ ಹಾಕಿಟ್ಟಿದ್ವಲ್ಲ ಅದು ತಣ್ಣಗಾಗಿದೆ ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಪಾಲಕ್ ಸೊಪ್ಪು ಜೊತೆನೆ ನಾನೊಂದು 4 ಮೆಣಸಿನಕಾಯಿ 1/4 ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟ್ ತಗೊಂಡಿದ್ನಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಇದ್ರ ಜೊತೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಸೇರಿಸ್ಕೊಂಡಿಲ್ಲ ಸೊಪ್ಪಲ್ಲೇ ನೀರಿನ ಅಂಶ ಇರುತ್ತಲ್ಲ ತುಂಬ ತೆಳುವಾಗುತ್ತೆ ಅಂತ ನಾನು ಜಾಸ್ತಿ ನೀರು ಹಾಕಿಲ್ಲ ಇಲ್ಲಿ ನೋಡಿ ನಾನು ರುಬ್ಕೊ ಬಂದಿದ್ದೀನಿ ಕಲರ್ ಕೂಡ ಚೇಂಜ್ ಆಗಿಲ್ಲ ನಾನು ನೈಸ್ಗೆ ಪೇಸ್ಟ್ ಥರ ರುಬ್ಕೊ ಬಂದಿದ್ದೀನಿ ಇಲ್ಲಿ ನೋಡಿ ನಾನು ಈ ಥರ ನೈಸ್ ರುಬ್ಕೊ ಬಂದಿದ್ದೀನಿ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಬೆಣ್ಣೆ ಯೂಸ್ ಮಾಡ್ತಾ ಇಲ್ಲ ನೀವು ಬೆಣ್ಣೆ ಇಷ್ಟ ಇದ್ದರೂ ಬೆಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಪನ್ನೀರ್ನ ಚೆನ್ನಾಗಿರುತ್ತೆ ನಾನಿಲ್ಲಿ ಪನ್ನೀರ್ನ ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ಹಾಕಿದ್ರೆ ಆಗುತ್ತೆ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ಹಸಿಯಾಗಿ ಹಾಕೊಂಡು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಫ್ರೈ ಮಾಡಾಕೊಂತಾ ಇದ್ದೀನಿ ಇನ್ನೂ ಟೇಸ್ಟ್ ಚೆನ್ನಾಗಿರಲಿ ಅಂತ ರೆಸ್ಟೋರೆಂಟಲ್ಲೆಲ್ಲ ಹಿಂಗೆ ಫ್ರೈ ಮಾಡಾಕೋತಾರೆ ಅದಕ್ಕೋಸ್ಕರ ನಾನು ಫ್ರೈ ಮಾಡಾಕೋತಾ ಇದ್ದೀನಿ ನಿಮ್ಗೆ ಏನಾದರೂ ಫ್ರೈ ಮಾಡೋದು ಇಷ್ಟ ಇಲ್ಲ ಅಂದರೆ ಹಂಗೆ ಹಸಿಗೆ ಸೇರಿಸ್ಕೋಬೋದು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಪನ್ನೀರ್ ಬೇಗ ತಡೋ ಹಿಡಿಯುತ್ತೆ ನಾನು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು ಇವಾಗ ತೆಗ್ದಿಟ್ಕೋತಾ ಇದ್ದೀನಿ ಪನ್ನೀರ್ ಫ್ರೈ ಮಾಡ್ಕೊಂಡಿರೋಂಥ ಉಳಿದಿರೋಂಥ ಎಣ್ಣೆಗೆ ನಾನು ಚಕ್ಕೆ ಪಲಾವ್ ಎಲೆ ಮತ್ತು ಒಂದು 1/2 ಟೇಬಲ್ ಸ್ಪೂನ್ ಜೀರಿಗೆ ಎಲ್ಲ ಸೇರಿಸ್ಕೋತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಈ ಫ್ರೈ ಆದಮೇಲೆ ನನ್ನಲ್ಲಿ ಈರುಳ್ಳಿ ಸೇರಿಸ್ತಿದ್ದೀನಿ ಈರುಳ್ಳಿನ ಆದಷ್ಟು ಈರುಳ್ಳಿ ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಎತ್ಕೋಬೇಕು ನೀವೇನಾದರೂ ಜಾಸ್ತಿ ಗ್ರೇವಿ ಮಾಡ್ತಾಯಿದ್ದೀನಿ ಅಂದರೆ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ನಾನು ತೊಗೊಂಡಿರೋಂಥ ಇದರಲ್ಲೇ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಮಾಡಿದರೆ ಟೇಸ್ಟ್ ಇದೇ ಥರ ಬರುತ್ತೆ ಇಲ್ಲಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಬ್ರೌನ್ ಕಲರ್ ಬಂದಿದೆ ಇವಾಗ ನಾನು ಇದ್ರ ಜೊತೆಗೆ ಒಂದು ಟೊಮೆಟೊ ಸೇರಿಸ್ಕೊತಿದ್ದೀನಿ ಇದನ್ನಷ್ಟೇ ಟೊಮೆಟೊ ಸ್ವಲ್ಪ ಬೇಯೋವಂತ
ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಟೊಮೊಟೊ ಬೆಂದಿದೆ ನೀಟಾಗಿ. ನಾನಿವಾಗ ಖಾರದ ಪುಡಿ ಮತ್ತು ಅರಿಶಿನ ಪುಡಿನ ಸೇರಿಸ್ಕೊತಿದ್ದೀನಿ. ಖಾರ ಪುಡಿ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ನಾನು ಇದ್ರ ಜೊತೆ ಪಾಲಕ್ ರುಬ್ಬಿದ್ನಲ್ಲ ಆ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಪೇಸ್ಟ್ನ ರುಬ್ಬಿದ್ನಲ್ಲ ಅದೇ ಜಾರ್ಗೆ ಒಂದು ಕಾಫಿ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ಹಾಕಿ ಇದನ್ನು ಸೇರಿಸ್ಕೊತಾ ಇದ್ದೀನಿ ಆ ನೀರನ್ನ. ಇವಾಗ ಇದೊಂದು 2 ನಿಮಿಷ ಫ್ರೈ ಮಾಡೋಣ ಪಾಲಕ್ ಪೇಸ್ಟ. ಇದು ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕ ಸುಪ್ಪು ಹಾಕೊತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ನಾನು ಇಲ್ಲೊಂದು 1/2 ಸ್ಪೂನ್ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಒಂದು 5 ನಿಮಿಷ ಸಾಕು ಕುದೀತಾ ಇದೆ. ಇವಾಗ ಇವಾಗ ಪನ್ನೀರ್ ಸೇರಿಸ್ಕೊಳ್ಳೋಣ. ನೀವು ಪನ್ನೀರ್ ಯಾವ ಸೈಜಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ, ಆದಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ, ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಪನ್ನೀರ್ ಹಾಕಿದ್ಮೇಲೆ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ. ಇವಾಗ ನಾನು ಲಾಸ್ಟಲ್ಲಿ ಕಸ್ತೂರಿ ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ. ಇದು ಹಾಕಿರೋ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನೋಡಿ ಸುತ್ತಲೇ ಎಣ್ಣೆ ಬಿಟ್ಟಿದೆ. ನಾನು ಸ್ವಲ್ಪ ಗ್ರೇವಿ ಇರಲಿ ಅಂತ ಗ್ರೇವಿನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೀವು ಗ್ರೇವಿ ಬೇಡ ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲ ಪನ್ನೀರ್ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಸಾಫ್ ಇದಾಗಿದೆ, ಫ್ಲೇಮ್ನ ಆಫ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಹೆಲ್ತಿಯಾಗಿ ಟೇಸ್ಟಿಯಾಗಿ ಮನೇಲೇ ಹೇಗೆ ಮಾಡೋದು ಅಂತ ಪಾಲಕ್ ಪನ್ನೀರ್ನ. ಇದನ್ನು ಮನೇಲೇ ಮಾಡಿಕೊಂಡ್ರೆ ಚಪಾತಿ ಜೊತೆ, ರೋಟಿ, ಕುಲ್ಚ ಇದ್ರ ಜೊತೆ ಎಲ್ಲ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ರೈಸ್ ಜೊತೆನೇ ಇಷ್ಟ ಆದರೆ ಗೀ ರೈಸ್ ಜೊತೆ ಮತ್ತು ವೈಟ್ ರೈಸ್ ಜೊತೆನೂ ತಿನ್ಬೋದು. ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಫುಲ್ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.